ಎಷ್ಟು ಕೊಡ್ತಾರೆ ಅಂದ್ರೆ ನಾವು ಹೊರಲಿಕ್ಕೆ ಆಗದೇ ಇರುವಷ್ಟು ಆಶೀರ್ವಾದ ಕೊಡ್ತಾರೆ ಇಷ್ಟೇನ ಸಂತೋಷ ನಾನೇನಾದ್ರು ಕಮ್ಮಿ ಕೊಡ್ತಾರೆ ಕಮ್ಮಿ ಕೊಡ್ತಾರೆ ಕಮ್ಮಿ ಕೊಡ್ತಾರೆ ಏನೇ ಹೆಂಗೆ ಬೇಕು ಆಮೇನು सतोष पड़ता ना वारेलो सदर्भ नोटिते अल्वा सुबिटे सपन शांत राजप बेसप नोतिर यार आलय के बंदा मणकाल हाकिद ना तपेपन सतोष आगते आग बच्ची आशीर्वाद संपूर्ण ना अयोग्यर सह ಏನ್ಮಾಡ್ತಾರೆ ದೇವರು ಕೃಪೆಯಿಂದಲೇ ನಡೆಸುತ್ತಿರುವೆ ಕೃಪೆಯಿಂದಲೇ ಕಾಯುತ್ತಿರುವೆ अभिषेक गमनस्रे पवित्रात्म नम मध्य चलता नम कण्डे अब कानू नमें स्पर्श आगते स्पर्श दाटी हमारे कई मेले नोड्री स्पर्श स्पर्श अभिषेक चलता अग्नि चलता गोतिर जुई 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 अंत ओडाड़िया कई मध्यदे पवित्र आत्मा नम मध्यदे नम मध्यदे नम बहुत प्रीतस्ता आतन के नम मेले बहुत का उद्देशपूर्वक ना को ना वैभव के टच स्क्रीन मोबाइल को ना यारे अमेर चेना गु यारे अद्वेलू इष्टपड़ता परिशुद्ध आत्मन ऐसप नीटे अंदर निदेश उद्देश पवित्र आत्म कर्तन मेले दुड निरीक्ष दर्शन निंतु न्यूज विचार ओद्ता आज विचार तेबिटू ना विशाल को विशाल उड़ीता ड्रम तेबिटू दर्शन को सरी सरी अम्म तृप्ति इला तलांत कर्तन ऐन को
ಆಗಿರೋ ಕಾರ್ಯಗಳನ್ನ ನೀನು ಮಾಡಲೇಬೇಕು. ಇವಾಗ ಒಬ್ಬೊಬ್ಬರ ಮೇಲೂ ಪರಿಶುದ್ಧಾತ್ಮನ ಅಭಿಷೇಕ ಇದೆ ಅಂತ ಅನ್ನೋದಾದ್ರೆ ಒಬ್ಬೊಬ್ಬರ ಕಾರ್ಯವನ್ನ ತುಂಬಾ ಚೆನ್ನಾಗಿ ಮಾಡೇ ಮಾಡ್ತೀರಾ. ಇವಾಗ ಪ್ರಕಾಶ್ ಬಂದ್ರು ಮೇಸ್ತ್ರಿ ಕೆಲಸ ಮಾಡ್ತಾ ಇದ್ದಾನೆ, ಆ ಪ್ರಕಾಶ್ ಕೆಲಸನ ತೆಗ್ದ್ಬಿಟ್ಟು ನಾನು ಉಮೇಶ್ ಕೊಡ್ತೀನಿ ಅಂತ ಹೇಳಿದ್ರೆ ಉಮೇಶ್ ಮಾಡ್ಲಿಕ್ಕಾಗತ್ತ ಆ ಕೆಲಸನ? ಸಾಧ್ಯ ಇಲ್ಲ. ಅವರವರ ಕೆಲಸನ ಅವರವರೇ ಮಾಡ್ಬೇಕು. ಆಗ ನಿನ್ನ ಕೆಲಸನ ನೀನು ಮಾಡೋದಕ್ಕೆ ನೀನು ಹಿಂದೆ ಹೋಗ್ಬಿಟ್ರೆ ಖಂಡಿತವಾಗಿಯೂ ಕರ್ತನು ನಿನ್ನ ವಿಚಾರದಲ್ಲಿ ಎಷ್ಟೆಷ್ಟೋ ಬಿಡುಗಡೆ ಮಾಡಬೇಕು ಅನ್ಕೊಂಡಿರುವಂತ ಆಶೀರ್ವಾದಗಳನ್ನ ಇಷ್ಟಿಷ್ಟೇ ವಾಪಸ್ ತೆಗೆದುಕೊಂಡ್ಬಿಡ್ತಾರೆ. ಅದು ನಿನಗೆ ಇಷ್ಟನಾ? ಇಷ್ಟ ಇಲ್ಲ ಅಲ್ಲ. ಆಗ ನೀವು ಒಂದು ಒಪ್ಪಿಸ್ಕೊಡ್ರಿ, ಅಪ್ಪ ನೀನ್ ನನ್ನ ಹತ್ರ ಏನ್ ನಿರೀಕ್ಷಿಸ್ತಾ ಇದೀಯ, ನಾನು ನಿನಗಾಗಿ ಏನ್ ಮಾಡ್ಲಿ? ನಾವ್ ಯಾವಾಗ್ಲೂ ಅಪ್ಪ ನನ್ಗೆ ಇದು ಮಾಡು, ನಾನು ಅದು ಮಾಡು, ನನಗೆ ಅದು ಬೇಕು ಇದು ಬೇಕು ಅಂತ ದೇವ್ರ ಹತ್ರ ಅನೇಕ ಒಂದು ವಿಚಾರಗಳನ್ನ ನಾವು ಕೇಳ್ತಾನೆ ಇರ್ತೀವಿ. ಅದು ಬೇಕೆ ಸಪ್ಪ, ಇದು ಬೇಕೆ. ನಮ್ಮ ಪ್ರಾರ್ಥನೆಯನ್ನ ನಾವು ಗಮನಿಸೋಣ. ನನಗೆ ಬೇಕು ಅನ್ನುವಂತಹ ಪ್ರಾರ್ಥನೆ ನಮ್ಗೆ ಜಾಸ್ತಿ ಇದೆ ವಿನಃ ಅಪ್ಪ ನಾನು ನಿನಗಾಗಿ ಏನು ಮಾಡ್ಲಿ ಅನ್ನುವಂತ ಪ್ರಾರ್ಥನೆ ನಮ್ಮ ಒಳಗಡೆ ಕಡಿಮೆ ಇದೆ, ಬಹಳ ಕಡಿಮೆ. ಬಹಳ ಅಂದ್ರಲ್ಲಿ 1% ಸಹ ಇಲ್ಲ ಅಂತ ನಿಮ್ಮ ಮನಸ್ಸು ನಿಮಗೆ ಸಾಕ್ಷಿ ಹೇಳುತ್ತೆ. ಆದರೆ ಇವತ್ತು ನೀವು ಮಾಡಬೇಕಾಗಿರುವಂತ ಕಾರ್ಯ ಏನಂದ್ರೆ, ಅಪ್ಪ ನಾನು ನಿನಗಾಗಿ ಏನು ಮಾಡ್ಲಿ? ಹಲ್ಲೆಲೂಯಾ. ಹಾಗಿದ್ದಲ್ಲಿ ಏನ್ ಮಾಡಬಹುದು ನೀವು ಅನ್ನೋದನ್ನ ನಾವು ನೋಡೋಣ. ವಾಕ್ಯದ ಪ್ರಕಾರವಾಗಿ ನೋಡೋಣ. ಅಪೊಸ್ತಲ ಕೃತ್ಯಗಳು
ಪರಮಾತ್ಮ ನಮಗೆ ಹೇಳ್ತಾ ಇರುವಂತಹ ಮಾತಾಗಿದೆ. ಆ ಮಾತನ್ನ ಕ್ಯಾನ್ಸಲ್ ಮಾಡೋಣ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಬೈಬಲ್ ಹೇಳ್ತಾ ಇದೆ, ವಾಕ್ಯೋಪದೇಶ ಮಾಡುವವರು ವಾಕ್ಯವನ್ನು ಉಪದೇಶ ಮಾಡುವುದರಲ್ಲೂ ಪ್ರಾರ್ಥನೆ ಮಾಡುವವರು ಪ್ರಾರ್ಥನೆಯಲ್ಲೂ ನಿರತರಾಗಿರಬೇಕು ಅಂತ. ಈಗ ತೇಜಸ್ಸಮ್ಮ ನಾನು ಬಂದು ನಿಮಗೆ ವಾಕ್ಯವನ್ನ ಉಪದೇಶವನ್ನ ಮಾಡ್ತಾ ಇದ್ದೀವಿ. ಈಗ ಒಂದು ಕ್ರಿಸ್ಮಸ್ ಸೆಲೆಬ್ರೇಷನ್ ಬಂತು ನಮಗೆ. ಕ್ರಿಸ್ಮಸ್ ಸೆಲೆಬ್ರೇಷನ್ ಬಂದಿದ ತಕ್ಷಣ ನೀವು ಸರಿಯಾಗಿ ಕೋಆಪರೇಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನಾನು ತೇಜಸ್ಸಮ್ಮ ಫ್ಯಾನ್ ಹೊರಿಸ್ತಾ ಇಲ್ಲಿ ಕಲರ್ ಪೇಪರ್ ಅಂಟಿಸ್ತಾ ಇರ್ತೀವಿ, ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಆಗುತ್ತಾ? ಏ ನೋಡಪ್ಪ, ನಮ್ಮ ಪಾಸ್ಟರ್ಮ್ಮ ಎಷ್ಟು ಕೆಲಸ ಮಾಡ್ತಿದ್ದಾರೆ, ಖುಷಿ ಆಗುತ್ತಾ? ಯಾವ ಯಾರು ಯಾವ ಕೆಲಸಗಳನ್ನ ಮಾಡಿದ್ರೆ ಅದು ತಕ್ಕದ್ದು, ಆ ಕೆಲಸ ಮಾಡಿದ್ರೆ ಎಷ್ಟೋ ಒಂದು ಸಂತೋಷ ಆಗತ್ತೆ. ಹಲ್ಲೆಲೂಯಾ. ನೀವು ತೆಗೆದುಕೊಂಡು ಬಂದಾಗ, ನೀವು ಡೆಕೋರೇಷನ್ ಗಳನ್ನ ಮಾಡುವಾಗ ನೀವು ಪರಿಶುದ್ಧಾತ್ಮ ಭರಿತರು. ಯಾಕೆಂದ್ರೆ ನಾವ್ ಏನನ್ನ ಸೆಲೆಬ್ರೇಷನ್ ಮಾಡ್ತಾ ಇದೀವಿ? ಕ್ರಿಸ್ಮಸ್ ಅನ್ನ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಯಾರಿಗೋಸ್ಕರ? ನನಗೋಸ್ಕರನಾ? ಕರ್ತನ ನಾಮ ಮಹಿಮೆಗೋಸ್ಕರವಾಗಿ. ಆಮೇನ್. ಅವಾಗ ಸ್ಟೆಫನ್ ಅನ್ನ ತೆಗೆದುಕೊಂಡ್ರು. ಏಳು ಜನರು ಯಾರ್ಯಾರು ಹೋದ್ರಿ? ಯೇಸು ಕ್ರಿಸ್ತನ ಶಿಷ್ಯರು ಅಂದಾಗ ನನ್ಗೆ ತುಂಬಾ ಒಂದ್ ಕಡೆ ಹೊಟ್ಟೆ ಕಿಚ್ಚು. ಯೇಸಪ್ಪನ ಶಿಷ್ಯರನ್ನ ನೋಡಿದ್ರೆ ತುಂಬಾ ಹೊಟ್ಟೆ ಕಿಚ್ಚು. ಯಾಕ ಗೊತ್ತಾ? ಪರಲೋಕ ರಾಜ್ಯದಲ್ಲಿ ಪ್ರತಿಯೊಂದು ಬಾಗಿಲ ಮೇಲೆ ಅವ್ರ ಹೆಸರು ಬರೆದಿದ್ದಾರಂತ. ಹನ್ನೆರಡು ಬಾಗಿಲಲ್ವಾ, ಹನ್ನೆರಡು ಬಾಗಿಲ್ಗೆ ಹನ್ನೆರಡು ಹೆಸರು. ಪೇತ್ರ ಅನ್ನುವ ಒಂದು ಬಾಗಿಲು, ಬರ್ತಲೋಮಯ ಅನ್ನೋದೊಂದು ಬಾಗಿಲು. ಏ ಏನ್ ಇವ್ರು ಇಷ್ಟೊಂದು ಪ್ರಾಮುಖ್ಯವಾದಂತ ಸ್ಥಾನ ತೆಗೆದ್ಕೊಂಡ್ಬಿಟ್ರಲ್ಲ ಅಂತ ಸ್ವಲ್ಪ ಹೊಟ್ಟೆ ಗಿಚ್ಚು. ನನಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಆತ್ಮಿಕದಲ್ಲಿ ನಾವು ಹೊಟ್ಟೆ ಗಿಚ್ಚು ಬಿಡೋಣ. ಅದ ಏನಾದ್ರೂ ಒಂದು ದೊಡ್ಡದಾಗಿ ಸಾಧನೆ ಮಾಡೋದಕ್ಕೆ ಸಾಧ್ಯ. ಯಾರೋ ಕೆಲಸದಕ್ಕೋಸ್ಕರ ಅಲ್ಲ ಇದು ಹೊಟ್ಟೆ ಗಿಚ್ಚು, ಯಾರಿಗಾದ್ರೂ ಒಂದು ಮೇಲನ್ನ ಉಂಟು ಮಾಡುವಂತ ಒಂದು ಹೊಟ್ಟೆ ಗಿಚ್ಚು. ಅಂದ ಈ ಹನ್ನೆರಡು ಶಿಷ್ಯರಿಂದ ಈ ಏಳು ಶಿಷ್ಯರು ಆಯ್ಕೆ ಆದ್ರು. ಇವರನ್ನ ಏನಂತ ಕರೀತಾ ಇದ್ದಾರೆ? ಜ್ಞಾನ ಸಂಪನ್ನರು, ಸಂಭಾವಿತರು, ಪರಿಶುದ್ಧಾತ್ಮ ಭರಿತರು ಅಂತ ಕರೀತಾ ಇದ್ದಾರೆ. ಈ ಮೂರು ಹೆಸರು ಹೊಂದ್ಕೊಳ್ಳೋದಕ್ಕೆ ಅವರು ಎಷ್ಟು ಯೋಗ್ಯವುಳ್ಳವರಾಗಿದ್ದಾರೆ ಅಂತ ನಾನು ಗಮನಿಸುವಾಗ ಅವ್ರ ಮೇಲೆ ಒಂಚೂರು ಹೊಟ್ಟೆ ಗಿಚ್ಚು ಬರುತ್ತೆ. ಅವರಿಗಿಂತ ನನ್ನ ಮೇಲೆ ಈ ಒಂದು ಆಶೀರ್ವಾದ ಜಾಸ್ತಿ ಬರಬೇಕು. ಆಮೇಲೆ ಯಾಕೆ ಗೊತ್ತಾ? ನಾನು ಹೇಳ್ಕೊಡ್ತಾ ಇದ್ದೇನೆ ನಿಮ್ಗೆ, ಪರಿಶುದ್ಧಾತ್ಮ ಎಲ್ಲಿ ಸಂತೋಷ ಪಡ್ತಾನೆ, ನಾವು ಜಾಸ್ತಿ ದುಃಖನೇ ಕೊಟ್ಟಿದೀವಿ. ನಾವು ಎಲ್ಲರಿಗೂ ದುಃಖ ಕೊಡೋರೆ, ಮನುಷ್ಯರಿಗೂ ದುಃಖ ಕೊಡ್ತೀವಿ, ನಮ್ಮನ್ನ ಪ್ರೀತಿಸೋರ್ಗೂ ದುಃಖ ಕೊಡ್ತೀವಿ, ನಮ್ಮನ್ನ ಜಾಸ್ತಿ ಕೇರ್ ಮಾಡೋರಿಗೆ ಜಾಸ್ತಿ ನೋವು ಕೊಟ್ಬಿಡ್ತೀವಿ. ಅದೇ ಸ್ವಭಾವ ನಮ್ಮೊಳಗಡೆ ಇರೋದು. ಅದೇ ಕಾರ್ಯಗಳನ್ನ ಪರಿಶುದ್ಧಾತ್ಮನಿಗೂ ನಾವು ಮಾಡ್ತಾ ಇದ್ದೀವಿ. ಪರಿಶುದ್ಧಾತ್ಮನನ್ನ ದುಃಖ ಪಡಿಸ್ತಾನೇ ಇರ್ತೀವಿ ನಾವು. ಆದ್ರೆ ದೇವರನ್ನ ಎಷ್ಟು ಬಾರಿ ನಾವು ಸಂತೋಷ ಪಡಿಸುವಂತ ಪ್ರಯಾಸವನ್ನ ನಾವು ಪಟ್ಟಿದೀವಿ ಅಂತ ನಾವು ಗಮನಿಸುವಾಗ ಬಹಳ ಕಡಿಮೆ ಪ್ರಮಾಣದಲ್ಲಿ ನಾವು ಸಂತೋಷ ಕೊಟ್ಟಿರ್ತೀವಿ. ಆಗ ನಾವು ದೇವ್ರನ್ನ ಕೇಳ್ಬೇಕು, ಅಪ್ಪ ನೀನು ಸಂತೋಷ ಪಡುವಂತ ಕಾರ್ಯ ನಾನು ಯಾವ್ದಾದ್ರು ಒಂದು ಮಾಡ್ಬೇಕು ಇವತ್ತು. ಆಮೇಲೆ ಪ್ರತಿದಿನ ಮಾಡ್ಬೇಕು ನೀವು. ಯೇಸಪ್ಪ ನನ್ನ ಸಂತೋಷ ಪಡಿಸುವಂತ ಕಾರ್ಯ ಯಾವ್ದಾದ್ರು ಒಂದು ನಾನು ಮಾಡ್ಲೇಬೇಕು ಅಂತ ನೀವು ತೀರ್ಮಾನ ತೆಗೆದುಕೊಂಡ್ರೆ ನೀವು ಖಂಡಿತವಾಗಿ ನೀವು ಮಾಡ್ತೀರಾ. ನೀವು ಆ ತೀರ್ಮಾನದ ಮೇಲೆ ಪರಲೋಕ ನಿನಗೆ ಸಹಾಯವನ್ನು ಒದಗಿಸ್ಕೊಡುತ್ತೆ. ಇವತ್ತು ಅಭಿಷೇಕ್ ನಮ್ಮ ಮಧ್ಯದಲ್ಲಿದ್ದಾನೆ. ಎದುರುಗುಣ್ಣೆ ಅಭಿಷೇಕ್ಗೆ ಬಹಳ ಒಂದು ದೊಡ್ಡ ತೊಂದರೆ ಇತ್ತು. ಬಾಬಣ್ಣೆ ಈ ಅಭಿಷೇಕ್ನ ಬಿಡುಗಡೆ ಮಾಡೋದು ಪರಲೋಕದಿಂದ ದೇವ ಚಿತ್ತ ಮಾಡಿದ್ರು. ಅದಕ್ಕೆ ಸಂಪ ಸೃಷ್ಟಿ ಹೃದಯದಲ್ಲಿ ಏನೋ ಒಂದು ಮಾತು ಬಂತು, ಅಯ್ಯೋ ಇವನ್ನ ನಮ್ಮ ಸಭೆ ಕರ್ಕೊಂಡು ಬಂದ್ರೆ ಅವ್ನು ಒಂದು ಒಳ್ಳೇದಾಗತ್ತಲ್ಲ ಅಂತ. ಈಗ ಅವರ ಹೃದಯದಲ್ಲಿ ಬಂದಂತಹ ಕಾರ್ಯ ಇವನಿಗೆ ಬಿಡುಗಡೆ ಆಯ್ತು ಅಲ್ವಾ. ಆಗ ಇವನೇನ್ ಮಾಡ್ಬೇಕು? ನನ್ಗೆ ಬಿಡುಗಡೆ ಆಯ್ತು, ನನ್ಗೆ ಸಂತೋಷ ಆಯ್ತು ಅಂತ ಸುಮ್ಮನೆ ಕುತ್ಕೊಳ್ಬೇಕಾ? ಬಿಡುಗಡೆ ಆಗಿರೋದು ಹತ್ತು ಜನಕ್ಕೆ ಹೇಳ್ಬೇಕಾ? ಕುತ್ಕೊಂಡ್ಬಂದೆ ಹತ್ತು ಜನಕ್ಕೆ ಹೇಳುವಾಗ ಏನಾಗುತ್ತೆ ಅಂತಂದ್ರೆ ಅನೇಕರು ಬದಲಾವಣೆ ಆಗ್ತಾರೆ. ಎಷ್ಟೋ ಜನ ಕಷ್ಟದಲ್ಲಿ, ದುಃಖದಲ್ಲಿ, ಕಣ್ಣೀರಲ್ಲಿ, ನೋವಲ್ಲಿದ್ದಾರೆ. ಈಗ ನೀವು ಹೊಂದ್ಕೊಂಡಿರುವಂತ ಆಶೀರ್ವಾದವನ್ನ ಅನೇಕರಿಗೆ ನೀವು ಹಂಚುವಾಗ ಅದೆಲ್ಲರೂ ಮಾಡ್ಲಿಕ್ಕೆ ಆಗಲ್ಲ. ಆಶೀರ್ವಾದ ಹೊಂದಿದವ್ರೆ ಆಶೀರ್ವಾದನ ಹಂಚೋದಕ್ಕಾಗೋದು, ಆಶೀರ್ವಾದ ಹೊಂದ್ಕೊಳ್ದೆ ಇರೋರು ಆಶೀರ್ವಾದನ ಹಂಚೋದಕ್ಕೆ ಆಗಲ್ಲ. ಹೃದಯದಲ್ಲಿರೋದೇ ಬಾಯಲ್ಲಿ ಬರೋದು. ನಿಮ್ಗೆ ಏನ್ ಹೃದಯದಲ್ಲಿದೆ ಅದೇ ನಿನ್ ಬಾಯಿನಲ್ಲಿ ಬರ್ತಾ ಇರುತ್ತೆ. ಹಾಗಿದ್ದಲ್ಲಿ ನೀ ಶಾಪ ಹೊಂದ್ಕೊಂಡಿದ್ರೆ ಶಾಪನೇ ಮಾತಾಡ್ತಿರ್ತೀಯ, ನೀನು ದೋಷ ಹೊಂದ್ಕೊಂಡಿದ್ರೆ ದೋಷನೇ ಮಾತಾಡ್ತಾ ಇರ್ತೀಯ, ನೀನ್ ಯಾವ್ದ್ರಲ್ಲಿ ಇದೆಯೋ ಅದರಲ್ಲೇ ನಿನ್ನ ನೀನ್ ತೋರ್ಪಡಿಸ್ಕೊಳ್ತಾ ಇರ್ತೀಯ. ಈಗ ನೀನ್ ಆತ್ಮಿಕವಾದಂತ ಮಗು ಆಗಿರೋದ್ರಿಂದ, ಆತ್ಮಿಕವಾಗಿ ನಿನಗೆ ಬಿಡುಗಡೆ ಆಗಿರೋದ್ರಿಂದ, ಆತ್ಮಿಕವಾಗಿ ಯಾರೂ ಮಾಡ್ಲಿಕ್ಕೆ ಆಗದೆ ಇರುವಂತ ಸಹಾಯವನ್ನು ಪರಲೋಕದ ದೇವರು ನಿನ್ನ ವಿಚಾರದಲ್ಲಿ ಮಾಡಿರೋದ್ರಿಂದ ನೀನು ಒಂದು ಕಾರ್ಯವನ್ನು ಮಾಡಬೇಕು.
ನೀನು ಜ್ಞಾನ ಸಂಪನ್ನನು, ನೀನು ಸಂಭಾವಿತಳು, ನೀನು ಪವಿತ್ರಾತ್ಮ ಭರಿತಳು ಅನ್ನೋದನ್ನ ರೆಕಗ್ನೈಸ್ ಮಾಡಿಕೊಳ್ಳಬೇಕು. ಆಮೆನ್, 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 ಆಮೆನ್. When you recognize yourself, ಯಾವಾಗ ನಿನಗೆ ಅರ್ಥ ಆಗುತ್ತೆ ಆಗ ನೀನು ಬದಲಾವಣೆ ಆಗ್ತೀಯ. ಎಲ್ಲಿವರೆಗೂ ನಿನಗೆ ಅರ್ಥ ಆಗಲ್ಲ ಅಲ್ಲಿವರೆಗೂ ನೀನ್ ಏನು ಸಹ ದೇವರಿಗೆ ಮಾಡ್ಲಿಕ್ಕೆ ಬರಲ್ಲ. ಇಲ್ಲಿ ಒಂದು ಚಿಕ್ಕ ಹುಡುಗ ಹನೋಕ್ ಅಂತ ಬಂದು ಅವನು ಡ್ರಾ ಮಾಡಿತಾ ಇದ್ದ, ಆಗ ವಿಶಾಲ್ ಹೃದಯದಲ್ಲಿ ಒಂದ್ ಸ್ವಲ್ಪ ನೋವು ಬಂದ್ಬಿಡ್ತು. ಯಾಕೆ ಇವ್ ನೋಡ್ತಾ ಇದ್ದಾನೆ, ನಾನ್ಯಾ ಕುಡಿಯೋದಕ್ಕೆ ಆಗದಿಲ್ವಾ ಅಂತ ಅವನು ಹೃದಯದಲ್ಲಿ ನೋವು ತೆಗೆದುಕೊಂಡಾಗ ಅವನೊಂದು ತೀರ್ಮಾನ ತೆಗೆದುಕೊಂಡ, ನನಗೇನಾದ್ರೂ ಒಂದು ಅವಕಾಶ ಬಂದ್ರೆ ನಾ ಖಂಡಿತವಾಗಿ ಅದನ್ನ ಮಾಡ್ತೀನಿ. ಆವಾಗ ಯಾವಾಗ ಅವನ ಹೃದಯದಲ್ಲಿ ಆ ಚಾಲೆಂಜಿಂಗ್ ಬಂತು, ಬಂತ ಬಂದಿಲ್ಲ ಬಂತ, ಆ ಚಾಲೆಂಜಿಂಗ್ ಯಾವಾಗ ಬಂತು, ಹೆವೆನ್ ಅದನ್ನ ಅಂಗೀಕರಿಸ್ತು, ಪರಲೋಕ ಅದನ್ನ ಅಂಗೀಕರಿಸ್ತು. ಯಾವಾಗ ನಾವು ಕರ್ತನ ಕಾರ್ಯಗಳಲ್ಲಿ ಏನಾದ್ರೂ ಒಂದು ಮಾಡ್ಬೇಕು ಅಂತ ನಾವು ಮನಸ್ಸಲ್ಲಿ ತೀರ್ಮಾನ ಮಾಡ್ಕೊಳ್ತೀವಿ, ದೇವ್ರ ಅದನ್ನ ನಡೆಸ್ಬಿಡ್ತಾರೆ. ನೀವು ಇವಾಗ ತಗೋಬೇಕಾಗಿರುವಂತ ತೀರ್ಮಾನ ಏನ್ ಗೊತ್ತಾ, ಅವ ನಾನು ಏನಾದ್ರು ಮಾಡ್ತೀನಲ್ಲ ನನಗೇನಾದ್ರು ಕೆಲಸ, ನೋ ಆಸ್ತಿಲ್ಲ ಅನ್ಕೊಡ ಅಪ್ಲಿಕೇಶನ್ ಸಪ್ಪ, ನಿನಗಾಗಿ ನಾನು ಏನಾದ್ರೂ ಮಾಡ್ಬೇಕು. ನಾನು ಸ್ಟೆಫನ್ ಅನ್ನ ಪಕ್ಕದಲ್ಲಿ ನಿಂತ್ಕೋಬೇಕು, ನಾನು ಫಿಲಿಪ್ ಅನ್ನ ಪಕ್ಕದಲ್ಲಿ ನಿಂತ್ಕೋಬೇಕು, ನಾನು ಭಾರ್ತಲೋಮಾಯ ಪಕ್ಕದಲ್ಲಿ ನಿಂತ್ಕೋಬೇಕು. ನಿಂತ್ಕೋಬೇಕಂದ್ರೆ ಏನ್ ಮಾಡ್ಬೇಕು, ಏನಾದ್ರೂ ಜ್ಞಾನ ಸಂಪನ್ನರಾಗಿಯೋ, ಸಂಭಾವಿತನಾಗಿಯೋ, ಪರಿಶುದ್ಧಾತ್ಮ ಭರಿತನಾಗಿಯೋ ಆತನ ಕಾರ್ಯಗಳನ್ನ ಏನಾದ್ರೂ ಒಂದು ಮಾಡೋದಕ್ಕೆ ಪ್ರಯಾಸ ಪಡಬೇಕು. ನಿನಗೆ ಅಂತ ಒಂದು ಕರೆ ಇದೆ, ನಿನಗೆ ಅಂತ ಒಂದು ಕೆಲಸ ಇದೆ, ಆ ಕೆಲಸವನ್ನ ನೀನೇ ಮಾಡ್ಬೇಕು, ಅವಾಗ್ಲೇ ಚೆನ್ನಾಗಿರುತ್ತೆ. ಆ ಕೆಲಸನ ದೇವರ ಹತ್ರ ನೀವು ಕೇಳ್ಕೊಳ್ರಿ. 12 ಕಾಲು ನೀವು ಸ್ವರ್ಗಕ್ಕೆ ಬಂದ್ಬಿಟ್ರಿ. ಇಲ್ಲಿ ಚರ್ಚ್ ನಡೀತಾ ಇದೆ, ಇಲ್ಲಿ ನಾವು ಇದ್ದೀವಿ, ಎಲ್ಲಾರು ಇದ್ದಾರೆ. ಊಟ ನೀವು ಆರ್ಡರ್ ಮಾಡಿದ್ರೆ ಊಟನೂ ಬರುತ್ತೆ, ನಾವು ಊಟನೂ ಮಾಡ್ತೀವಿ, ಮೇಜು ತಗೊಂತೀವಿ, ಎಲ್ಲ ಆಗುತ್ತೆ. ನೀವು ತಂದೆ ದೇವರ ಹತ್ರ ಏನ್ ಮಾತಾಡ್ಬಹುದು ಇವತ್ತು, ಇವತ್ತು ಈ ಕ್ಷಣ? ಅಪ್ಪ ನನ್ನ ಕೆಲಸ ಇನ್ನು ಮುಗಿಲಿಲ್ಲ. ಅಲ್ಲಿ ಕೇಳಿ, ಅಪ್ಪ ನನ್ನ ಕೆಲಸ ಇನ್ನು ಮುಗಿಲಿಲ್ಲ, ನಾನು ಇಷ್ಟು ಬೇಗ ಬಂದಿದ್ದೀನಿ ನಿಮ್ಮ ಹತ್ರ. ಆತ್ಮತೃಪ್ತಿ ಇದೆ? ಇಲ್ಲ. ಇನ್ನು ಏನ್ ಮಾಡ್ಬೋದಾಗಿತ್ತು ಇದ್ದಿದ್ರೆ, ನೀವು ಭೂಮಿಲಿ ಇನ್ನು ಇದ್ದಿದ್ರೆ ಏನ್ ಮಾಡ್ಬೋದಾಗಿತ್ತು? ಎಷ್ಟೋ ದೇವ್ರ ಕೆಲಸಗಳನ್ನ ಮಾಡಿ, ದೇವ್ರ ಕೆಲಸ ಮಾಡ್ಬೋದ. ದೇವ್ರ ಕೆಲಸ ಜಾಸ್ತಿ ಪ್ರಾಧಾನ್ಯತೆ ಕೊಟ್ರಿ ಅನ್ಸುತ್ತ ಭೂಮಿಲಿ, ಕಡಿಮೆ ಕೊಟ್ರಿ. ಇವಾಗ ಮನಸ್ಸಾಕ್ಷಿ ಬಾಧಿಸ್ತಾ ಇದೆ, ಸಂತೋಷ ಪಡ್ತಾ ಇದೆಯಾ? ಇವಾಗ ತಂದೆ ಜೊತೆಲಿ ಇರೋದಕ್ಕೆ ಸಂತೋಷವಾಗಿರೋದಕ್ಕೆ ಒಪ್ಕೊಂತಿದ್ದೀರಾ, ಕಷ್ಟವಾಗಿರೋದಕ್ಕೆ ಒಪ್ಕೊಂತ ಇದ್ದೀರಾ? ಥ್ಯಾಂಕ್ ಯು. ನೋಡಿ, ಒಂದು ದಿನ ಯು ಹ್ಯಾವ್ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಅಬ್ಬ ಫಾದರ್, ಯು ಹ್ಯಾವ್ ಟು ಸ್ಟ್ಯಾಂಡ್ ಇನ್ ದ ಹೆವೆನ್. ನೀನ್ ಪರಲೋಕ ರಾಜ್ಯದಲ್ಲಿ ಒಂದಿನ ಹಿಂಗೆ ನಿಂತ್ಕೋಬೇಕು. ನೀನ್ ಹಾಕಿರೋ ಡ್ರೆಸ್ ಅಲ್ಲೇ ನಿಂತ್ಕೊಂತೀಯ, ನೀನ್ ಹಾಕಿರೋಂತ ಡ್ರೆಸ್ ಅಲ್ಲೇ ನಿಂತ್ಕೊಂತೀಯ. ನೀನ್ ಯಾವ ಡ್ರೆಸ್ ಅಲ್ಲಿ ಕಡೆಯ ದಿನ ಸಾಯ್ತೀಯೋ ಅದೇ ಡ್ರೆಸ್ ನಿನಗೆ ಪರಲೋಕ ರಾಜ್ಯದಲ್ಲಿ ನಿನ್ನ ನಿಲ್ಸುತ್ತೆ. ಕರ್ಕೊಂಡು ಹೋಗ್ಬಿಟ್ಟು ಹೀಗ್ ಹೋಗಿ ನಿಂತ್ಕೊಂಡ್ಬೇಕು. ನೀನು ನಿಂತ್ಕೊಂಡಾಗ ಎಷ್ಟ್ ಕಷ್ಟ ಆಯ್ತಾ, ನಿಂತ್ಕೊಂಡಾಗ ಮನ್ಸು ಬಾಧಿಸ್ತಾ ಇತ್ತಾ, ನಿಮ್ಗೆಲ್ಲರೂ ಬಾಧಿಸ್ತಾ ಇತ್ತಾ? ಇದೇ ಲಾಸ್ಟ್ ದಿನ ಆಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಭಯ ಬಂತ, ತವಕ ಬಂತ? ಸಿ, ಯು ಹ್ಯಾವ್ ಟು ಡೂ ಸಮಥಿಂಗ್. ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್ ಮೆನಿ ಥಿಂಗ್ಸ್ ಫ್ರಮ್ ಯು. ಆರ್ ನಾಟ್ ಡೂಯಿಂಗ್ ಟೆಲಿಂಗ್ ದಟ್ ಯು ಆರ್ ವೀಕ್. ಖಂಡಿತವಾಗಿ ಇಲ್ಲ. ನೀನು ಎಷ್ಟೇ ವೀಕ್ ಆಗಿದ್ರೂ ಸಹ ನೀನು ನಿನ್ನ ಶಕ್ತಿಯಿಂದ, ನಿನ್ನ ಜ್ಞಾನದಿಂದ, ನಿನ್ನ ಬಲದಿಂದ, ನಿನ್ನ ಬುದ್ಧಿಯಿಂದ ಕೆಲಸ ಮಾಡುವಂತ ದೇವರು ನಿನ್ನನ್ನು ಕರೀತಾ ಇಲ್ಲ. ಕಮ್, ನಾನು ನಿನ್ನ ಉಪಯೋಗಿಸ್ತೇನೆ. ಐ ವಿಲ್ ಪೌರ್ ಮೈ ಸ್ಪಿರಿಟ್ ಆನ್ ಯು, ಐ ಪೌರ್ ಮೈ ಪವರ್ ಆನ್ ಯು. ನನ್ನ ಶಕ್ತಿಯನ್ನ, ನನ್ನ ಆತ್ಮವನ್ನ ತುಂಬಿಸಿ ನಾನು ನಿನ್ನನ್ನು ಉಪಯೋಗಿಸ್ಕೊಳ್ತೇನೆ. ಸೊ ಗಾಡ್ ಈಸ್ ಆಸ್ಕಿಂಗ್, ಯುವರ್ ಅವೈಲಬಿಲಿಟಿ ಈಸ್ ನಾಟ್ ಕೇರಿಂಗ್ ಅಬೌಟ್ ಯುವರ್ ಸಿನ್. ಹಿ ಇಸ್ ಲೀಸ್ಟ್ ಬಾದರ್ ಅಬೌಟ್ ಯುವರ್ ಸಿನ್, ಹಿ ಇಸ್ ಬಾದರ್ ಅಬೌಟ್ ಯು. ಅವನಿಗೆ ಬೇಕಾಗಿರೋದು ಯುವರ್ ಅವೈಲಬಿಲಿಟಿ, ನೀನು ಇಲ್ಲಿ ನಿಲ್ಲುವುದೇ ದೇವರಿಗೆ ಬೇಕಾಗಿರೋದು. ಇಫ್ ಯು ಸ್ಟ್ಯಾಂಡ್, ಡೆಫಿನೆಟ್ ಆಗಿ ಹಿ ಪೌರ್ ಹಿಸ್ ಸ್ಪಿರಿಟ್. ಆಮೆನ್, ಆಮೆನ್, ಹಲ್ಲೆಲೂಯಾ. ತನ್ನ ಆತ್ಮ ಅನುಸರಿಸ್ತಾರೆ, ನಟಿ ಇದ್ದಾರೆ, ನಿಂತ್ಕೊಳ್ರಿ, ಯುದ್ಧ ಮಾಡಕ್ ನಿಂತ್ಕೊಂಡ್ಬಿಡ್ರಿ. ಎಷ್ಟೋ ಜನ ವಿರೋಧಿಗಳು ಸತ್ತೋಗ್ಬಿಡ್ತಾರೆ, ಪ್ರಾರ್ಥನೆ ಮಾಡೋದಕ್ಕೆ ನಿಂತ್ಕೊಂಡ್ಬಿಡ್ರಿ, ಎಷ್ಟೆಷ್ಟು ಯುದ್ಧಗಳು ಜಯಿಸ್ಬಿಡ್ತೀರಾ. ದೇವರ ಕಾರ್ಯಕ್ಕಾಗಿ ನಿಂತ್ಕೊಂಡ್ಬಿಡ್ರಿ. ಸ್ಟೆಫನ್ ಅನ್ನ ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಸಿಕ್ಬಿಡುತ್ತೆ. 15 ಸ್ಟೆಫನ ಸೇವೆ ಮಾಡಿದ್ದು ಪರಲೋಕ ರಾಜ್ಯದಲ್ಲಿ ಪ್ರಥಮ ಸ್ಥಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೋ ಒಂದು ಮಾಡ್ಬೇಕು ನೀನು, ಏನೋ ಒಂದು ನಿನ್ನ ಹತ್ರ ದೇವರಿಗೆ ನಿರೀಕ್ಷೆ ಇದೆ. ನೀನ್ ಅಂತಲಾಗಲ್ಲ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅಪ್ಪ ನಿನ್ನ ಉಪಯೋಗಿಸ್ಕೋ. ಆಮೇಲೆ ಅದು ಉಪಯೋಗಿಸ್ಕೊಳ್ತಾರೆ. ಹಲ್ಲೆಲೂಯಾ.